ಆಮ್ ಆದ್ಮಿ ಪಕ್ಷದ ವರಿಷ್ಠ ಹಾಗೂ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಮದ್ಯ ಘೋಟಾಲ ಆರೋಪದಲ್ಲಿ ಜೈಲು ಪಾಲಾಗಿರ್ತಕ್ಕಂತಹ ಅರವಿಂದ್ ಕೇಜ್ರಿವಾಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜೂನ್ 1ರವರೆಗೆ ಕೇಜ್ರಿವಾಲ್ಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಿಂದ ಕೇಜ್ರಿವಾಲ್ಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಸುಪ್ರೀಂ ಕೋರ್ಟ್ನಿಂದ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಮದ್ಯ ಹಗರಣ ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕೇಜ್ರಿವಾಲ್ಗೆ ಬೇಲ್ ಸಿಕ್ಕಿರುವಂತದ್ದು. 50 ದಿನಗಳ ಜೈಲು ವಾಸದ ಬಳಿಕ ಕೇಜ್ರಿವಾಲ್ಗೆ ಬಿಡುಗಡೆಯ ಭಾಗ್ಯವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ದೆಹಲಿಯ ಅಬಕಾರಿ ನೀತಿ ಪ್ರಕರಣದಲ್ಲಿ ಕೇಜ್ರಿವಾಲ್ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ನಿಂದ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಜೂನ್ 1ರ ತನಕ ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು. ಈಗ ಚುನಾವಣೆಯ ಸಮಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ ಸುಪ್ರೀಂ ಕೋರ್ಟ್. ಇದೇ ವಿಚಾರವಾಗಿ ಇವತ್ತು ಸಾಕಷ್ಟು ವಾದ ಪ್ರತಿವಾದ ನಡೆದಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ವಾದ ಪ್ರತಿವಾದ ನಡೀತಾ ಇತ್ತು. ಒಂದು ಕಡೆ ಕೇಜ್ರಿವಾಲ್ ಪರ ವಕೀಲರು ಹೇಳ್ತಾ ಇದ್ರು, ಆಮ್ ಆದ್ಮಿ ಪಕ್ಷದ ವರಿಷ್ಠರೂ ಹೌದು, ದೆಹಲಿಯ ಮುಖ್ಯಮಂತ್ರಿ ಕೂಡ ಆಗಿರುವಂಥದ್ದು ಕೇಜ್ರಿವಾಲ್ ಅವರು, ಅವರಿಗೆ ಜಾಮೀನನ್ನು ಮಂಜೂರು ಮಾಡಿ ಅಂತೇಳಿ. ಮತ್ತೊಂದು ಕಡೆ ಹೇಳಲಾಗ್ತಾ ಇತ್ತು, ಪ್ರತಿವಾದ ಮಾಡ್ತಾ ಇದ್ದಂಥ ಇಡಿ ಪರ ವಕೀಲರು ಹೇಳ್ತಾ ಇದ್ರು, ಈ ಒಂದು ಪ್ರಚಾರ ಅನ್ನುವಂಥದ್ದು ಮೂಲಭೂತ ಹಕ್ಕಲ್ಲ, ಹೀಗಾಗಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬೇಡಿ ಅಂತ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಮ್ ಆದ್ಮಿ ಪಕ್ಷದ ಕರ್ನಾಟಕದ ಮುಖಂಡರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಅವರೇ, ಇವತ್ತು ಪ್ರಮುಖವಾಗಿರ್ತಕ್ಕಂಥ ದಿನ, ಯಾಕಂದ್ರೆ ದೆಹಲಿಯ ಮುಖ್ಯಮಂತ್ರಿ ಹಾಗೂ ಆಪ್ ವರಿಷ್ಠ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಸುಪ್ರೀಂ ಕೋರ್ಟ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳೋದಾದ್ರೆ. ಮೊದಲನೇದಾಗಿ ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ನಾನು ಮೊದಲನೇದಾಗಿ ಸುಪ್ರೀಂ ಕೋರ್ಟಿನ ತೀರ್ಮಾನವನ್ನು ಸ್ವಾಗತಿಸ್ತೇನೆ, ಆದರೆ ತೃಪ್ತಿ ಸಂಪೂರ್ಣವಾಗಿ ಆಗಿಲ್ಲ. ಏನು ತಪ್ಪು ಸತ್ಯಕ್ಕೆ ಜಯ ಅನ್ನೋದನ್ನ ಸ್ವಲ್ಪ ಸ್ವಲ್ಪ ತೋರಿಸ್ಕೊಟ್ಟಿದ್ದಾರೆ ಅಲ್ಲಿ. ಸತ್ಯಕ್ಕೆ ಸಂಪೂರ್ಣ ಜಯ ಸಿಕ್ಕಬೇಕಾಗಿತ್ತು. ಆಮೇಲೆ ಈ ಕಂಡೀಷನಲ್ ಬೇಲ್ ಸಿಕ್ಕಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಯ್ತು. ಏನೂ ತಪ್ಪು ಮಾಡಿಲ್ಲ, ಏನೂ ಸಾಕ್ಷಿ ಸಿಕ್ಕಿಲ್ಲ. ಅನಿರೀಕ್ಷಿತ ಮತ್ತು ರಾಜಕೀಯ ಕುತಂತ್ರಗಳಿಂದ ಮಾಡಿದೆ ಅಂತ ನಮ್ಮ ಭಾವನೆಯಲ್ಲಿ ಇವತ್ತು ಇದೆ, ಸಾರ್ವಜನಿಕರಲ್ಲಿದೆ. ಆದ್ರೆ ಜೂನ್ 1ರವರೆಗೂ 50 ದಿವಸ ಚುನಾವಣೆಗೆ ಮಾತ್ರ ಇದನ್ನ ಸೀಮಿತಗೊಳಿಸಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಪದವಿಯನ್ನ ಮಾಡಬಾರ್ದು, ಅದ್ ಬಿಡಿ, ಅದು ತಾಂತ್ರಿಕವಾಗಿ ನಾನು ಹೇಳಕ್ ಹೋಗಲ್ಲ. ಆದ್ರೆ ಈ ಕಂಡೀಷನಲ್ ಜೈಲು ಯಾಕೆ ಬೇಕಾಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಕೊಟ್ಟಿದ್ದಾರೆ, ಈಗ ಸದ್ಯಕ್ಕೆ ನಮ್ಗೆ ತಾತ್ಕಾಲಿಕವಾಗಿ ತೃಪ್ತಿ ಆಗಿದೆ. ಕೋರ್ಟಿನ ವಿಚಾರ, ಇನ್ ಲೀಗಲ್ ವಿಚಾರ ನಾನು ಇಲ್ಲಿ ನಿಮ್ಮ ಎದುರುಗಡೆ ಮಾತಾಡಕ್ಕಾಗಲ್ಲ. ನಾನು ಅಷ್ಟೇ ಎಕ್ಸ್ಪರ್ಟ್ಸ್ ಅಲ್ಲದೆ ಇರೋದ್ರಿಂದ ಸ್ವೀಕಾರ ಮಾಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು ನಮ್ಮ ಎಲ್ಲಾ ಕಾರ್ಯಕರ್ತರ ಕರ್ತವ್ಯ. ಆದ್ರಿಂದ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಪ್ರಚಾರಕ್ಕಾದ್ರೂ, ಈ ಕನಿಷ್ಠ ಈ ಪ್ರಚಾರಕ್ಕೆ ಉಳಿದಿರೋ ಚುನಾವಣೆಯ ಪ್ರಚಾರಕ್ಕಾದ್ರೂ ಅನುಕೂಲ ಮಾಡಿಕೊಟ್ರು. ಬರೀ ಪ್ರಚಾರಕ್ಕಲ್ಲ, ಸಬ್ಜೆಕ್ಟ್ ಕಂಡೀಷನಲ್ ಲೇಬರ್ ಸಂಪೂರ್ಣ ಕೊಡಬಹುದಾಗಿತ್ತು ಅಂತ ನನ್ನ ಭಾವನೆ. ಈಗ ಆರೋಪ ಬಂದಾಕ್ಷಣ ಅಪರಾಧಿ ಅಲ್ಲ, ಅದೇ ರೀತಿಯಾಗಿ ಬೇಲ್ ಸಿಕ್ಕಾಕ್ಷಣ ನಿರಪರಾಧಿ ಅಂತಾನೂ ಅಲ್ಲ. ಇದ್ದಾಗ್ಯೂ ಕೂಡ ಈಗ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ಬೇಲ್ ಸಿಕ್ಕಿರುವಂತದ್ದು ಆಮ್ ಆದ್ಮಿ ಪಕ್ಷ ಮತ್ತೆ ಇಂಡಿ ಒಕ್ಕೂಟ, ಇದರ ಒಂದು ದೃಷ್ಟಿಯಿಂದ ನೋಡಿದಾಗ ಎಷ್ಟು ಮಹತ್ವದ್ದಾಗಿದೆ ಇದು ಅಂತ? ಇಲ್ಲ, ಬಹಳ ಮಹತ್ವದ್ದಾಗಿದೆ. ಈಗ ವ್ಯಾಖ್ಯಾನಗಳು ಏನಾದ್ರೂ ಮಾಡ್ಕೊಂಡು ಹೋಗಲಿ, ಪ್ರಚಾರ ಮಾಡ್ಬೋದು ನೀವು ಅಂತ ಅಂದ್ರೆ, ಪ್ರಾಮಾಣಿಕವಾದ ವ್ಯಕ್ತಿ ಆಗಿರೋದ್ರಿಂದ ಪ್ರಚಾರಕ್ಕೂ ಬಿಟ್ಟಿದ್ದಾರೆ ಎಂದಲ್ಲೇ ನಮ್ಮ ಮನಸ್ಸಿಗೆ ಬರ್ತದಲ್ವಾ. ಇಲ್ದ್ರೆ ಯಾಕೆ ಬಿಡ್ತಾ ಇದ್ರು? ಅಪರಾಧಿ ಅನ್ನತಕ್ಕಂತ ತೀರ್ಮಾನದಲ್ಲಿ ಅರ್ಧ ಗೊತ್ತಾಕ್ಬಿಟ್ಟಿದ್ರೆ, ಅಪರಾಧದ ಮಾಡ್ತಕ್ಕಂಥವ್ರು ಈ ನೈತಿಕತೆ ಇಟ್ಕೊಂಡು ಹೇಗೆ ಮತ ಕೇಳೋದು ಅನ್ನೋ ಪ್ರಶ್ನೆ ಬರ್ತಿತ್ತು. ಮತ ಕೇಳೋದಕ್ಕೆ ಅರ್ಹತೆ ಇದೆ ಅಂತ ಕೋರ್ಟೆ ತೀರ್ಮಾನ ಮಾಡಿದ್ದಾದ್ಮೇಲೆ ಅವರು ಸಂಪೂರ್ಣವಾಗಿ ಸ್ವಚ್ಛವಾಗಿದ್ದಾರೆ. ಇನ್ನು ಯಾವುದೋ ತಾಂತ್ರಿಕ ಸಮಸ್ಯೆಗಳಿಂದ ಈ ತರದ ಕಂಡೀಷನ್ ಹಾಕಿದ್ದೀವಿ ಅಂತ ಇರಬಹುದು ಅಂತ ನಮ್ಮ ಭಾವನೆ. ನಮಗೆ ಖುಷಿ ಆಗಿದೆ. ಮತ ಕೊಡಕ್ ಹೋಗೋದು ಯಾರ ಹತ್ರ? ಸಾರ್ವಜನಿಕರಲ್ಲಿ ಒಳ್ಳೆಯವರು ನಮ್ಗೆ ಇದು ಕೊಡಿ ಕೊಟ್ ಕೊಡಿ, ನಾವಿಂತ ಸರ್ಕಾರ ಮಾಡಿದ್ದೀವಿ ಅಂತೆಲ್ಲ ಕೇಳಕ್ ಹೋಗ್ಬೇಕಾದ್ರೆ ಅದಿದೆ ಅಂತ ತಾನೇ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಖಂಡಿತ ಖಂಡಿತ. ಮುಖ್ಯಮಂತ್ರಿ ಚಂದ್ರು ಅವರೇ, ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಕನ್ನಡಿಗರ ನೆಚ್ಚಿನ News 18 Kannada ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.